ವೆಲ್ಕಮ್ ಟು ದ ಕ್ಲಾಸಿಕ್ ಎಜುಕೇಷನ್ ಮಿತ್ರೆ ನಾನು ರಾವ್ ಸಾಬ್ ಪೂಜಾರಿ ನೋಡಿ ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆ ಇದನ್ನ ರೀ ಯಾವ ತಿಂಗಳ ಮಾಸಪತ್ರಿಕೆ ಇದು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೆರಡ ಮಾಸಪತ್ರಿಕೆ ಏನಿದು ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವಂಥ ಪ್ರಚಲಿತ ವಿದ್ಯಮಾನಗಳ ಒಂದು ಕೈಪಿಡಿ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಪಿ ಸಿ ಪಿ ಎಸ್ ಐ ಕೆ ಎಸ್ ಐ ಎಸ್ ಎಫ್ ಡಿ ಎಸ್ ಡಿ ಎ ಪಿ ಡಿ ಯು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಒಂದು ಮಾಸಪತ್ರಿಕೆ ರಾಜ್ಯದ ಪ್ರತಿಷ್ಠಿತ ಪತ್ರಿಕೆ ಸ್ಪರ್ಧಾ ಸ್ಫೂರ್ತಿ ಈ ಸ್ಪರ್ಧಾ ಸ್ಫೂರ್ತಿ ಸಂಚಿಕೆಯು ಆಗಸ್ಟ್ ತಿಂಗಳ ಯಾವೆಲ್ಲ ವಿಷಯಗಳನ್ನು ಹೊತ್ತುಕೊಂಡು ಇವತ್ತು ಮಾರುಕಟ್ಟೆಗೆ ಬಂದದಂತ ನೋಡೋಣ ಅತ್ಯಂತ ಸಂಕ್ಷಿಪ್ತವಾಗಿ ಈ ಅಗಸ್ಟ್ ತಿಂಗಳ ಪತ್ರಿಕೆ ಯಾವೆಲ್ಲ ವಿಷಯಗಳನ್ನು ಒಳಗೊಂಡಿದಂಥ ನೋಡೋಣ ಬನ್ನಿ ಮೊದಲನೇದಾಗಿ ಹದಿನೈದನೇ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಎಷ್ಟನೇ ರಾಷ್ಟ್ರಪತಿಯಾಗಿ ಹದಿನೈದನೇ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಹಾಗಾದರೆ ಈ ಹಿಂದೆ ಮಹಿಳಾ ರಾಷ್ಟ್ರಪತಿಗಳು ಭಾರತ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ್ರ ಅಥವಾ ಇಲ್ಲ ಇವರು ಎಷ್ಟನೇ ಅವರು ಹದಿನೈದು ಈ ಮುಂಚೆ ಮೊದಲ ರಾಷ್ಟ್ರಪತಿ ಯಾರು ಈ ದ್ರೌಪದಿ ಮುರ್ಮು ಅವರು ಈ ಮೊದಲು ಅಂದರೆ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸೋಕ್ಕಿಂತ ಮುಂಚೆ ಯಾವ ಹುದ್ದೆಯನ್ನು ಅಲಂಕರಿಸಿದರು ಯಾವ ರಾಜ್ಯದವರು ಯಾವ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಇವರು ಮೂಲತಃ ಯಾವ ವೃತ್ತಿಯನ್ನು ಕೈಗೊಂಡಿದ್ದರು ಅಷ್ಟೇ ಅಲ್ಲ ಈ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂಥ ಭಾರತದ ಸಂವಿಧಾನದ ಯಾವ ಕಲಂ ಆರ್ಟಿಕಲ್ ರಾಷ್ಟ್ರಪತಿ ಹುದ್ದೆಯ ಕುರಿತು ಹೇಳುತ್ತೆ ಅಷ್ಟೇ ಅಲ್ಲ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನ ಮಾಡುವರು ಈ ಕೆಳಗಿನ ಯಾವ ಯಾವ ಸದನದವರು ಮೇಲ್ಮನೆ ಕೆಳಮನೆ ಲೋಕಸಭೆ ರಾಜ್ಯಸಭೆ ಯಾವ ಯಾವ ಸದನದವರು ರಾಷ್ಟ್ರಪತಿ ಹುದ್ದೆಯಲ್ಲಿ ಮತದಾನವನ್ನು ಹಕ್ಕನ್ನು ಪಡೆದಿರ್ತಾರೆ ಇಂತಹ ಹತ್ತು ಹಲವಾರು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗೋದೇ ಸ್ಪರ್ಧಾಸ್ಪೂರ್ತಿ ಸಂಚಿಕೆ ಆಗಸ್ಟ್ ತಿಂಗಳಲ್ಲಿ ಈ ಸಂಚಿಕೆಯಲ್ಲಿ ನೋಡಿ ಅಂತ ಹೇಳ್ತಾ ಮತ್ತೆ ಮುಂದು ಏನೇನು ಒಳಗೊಳ್ಳಿ ಅಂತ ನೋಡೋಣ ಬನ್ನಿ ಎಸ್ ಉಪರಾಷ್ಟ್ರಪತಿ ಚುನಾವಣೆ ಏನಿದು ಉಪರಾಷ್ಟ್ರಪತಿ ಭಾರತದ ಪ್ರಥಮ ಪ್ರಜೆಯಂತೆ ಕರೆಸಿಕೊಳ್ಳುವಂಥ ರಾಷ್ಟ್ರಪತಿಯ ಸ್ಥಾನದ ನಂತರ ಇರುವಂಥ ಇನ್ನೊಂದು ಹುದ್ದೆಯೇ ಉಪರಾಷ್ಟ್ರಪತಿ ಚುನಾವಣೆ ಈ ಉಪರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಿದಂಥ ಇಬ್ಬರು ವ್ಯಕ್ತಿಗಳು ಅಂದರೆ ಜಗದೀಶ್ ಇನ್ನೊರು ಜಗದೀಪ್ ಇನ್ನೊಬ್ಬರು ಮಾರ್ಗರೇಟ್ ಆಳ್ವ ಇವರು ಯಾವ ರಾಜಕೀಯ ಪಕ್ಷದವರು ಈ ಮುಂಚೆ ಎಲ್ಲಿ ಇದ್ದರು ಯಾವ ಹುದ್ದೆಯಲ್ಲಿದ್ದರು ಯಾವ ರಾಜ್ಯದಿಂದ ಬಂದವರು ಈ ಉಪರಾಷ್ಟ್ರಪತಿ ಚುನಾವಣೆ ಕುರಿತು ತಿಳಿಸುವಂಥ ಭಾರತದ ಕಲಂ ಉಪರಾಷ್ಟ್ರಪತಿ ಚುನಾವಣೆ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಬೇಕಾದರೆ ನೀವು ಸ್ಪರ್ಧಾಸ್ಫೂರ್ತಿ ಮಾಸಪತ್ರಿಕೆ ಆಗಸ್ಟ್ ತಿಂಗಳ ಮಾಸಪತ್ರಿಕೆಯನ್ನು ನೋಡತಕ್ಕದು ನೆಕ್ಸ್ಟ್ ಬನ್ನಿ ಮತ್ತೇನು ಒಳಗೊಂಡಂತೆ ಈ ಅಗಸ್ಟ್ ತಿಂಗಳ ಮಾಸಪತ್ರಿಕೆ ಅಂತ ನೋಡೋಣ ಎಸ್ ಒಂದು ಜಿಲ್ಲೆ ಒಂದು ಕೌಶಲ ಏನಪ್ಪ ಒಂದು ಜಿಲ್ಲೆ ಒಂದು ಕೌಶಲ ರಾಜ್ಯ ಸರ್ಕಾರವು ಇತ್ತಿತ್ತಲಾಗಿ ಜಾರಿಗೆ ತಂದಂಥ ಒಂದು ನೂತನ ಯೋಜನೆ ಅಥವಾ ಒಂದು ಹೊಸ ಯೋಜನೆ ಅಂದರೆ ಒಂದು ಜಿಲ್ಲೆ ಒಂದು ಕೌಶಲ್ಯ ಪ್ರತಿಯೊಂದು ಜಿಲ್ಲೆಯು ಒಂದು ಪ್ರಾದೇಶಿಕ ಮಟ್ಟದ ವಿವಿಧ ಕಲಾ ಕೌಶಲ್ಯಗಳನ್ನು ಒಳಗೊಂಡಿದೆ ಯಾವಪ್ಪ ಅಂದರೆ ಎಕ್ಸಾಂಪಲ್ ಬಾಗಲಕೋಟ ಜಿಲ್ಲೆ ಇಳ್ಕಲ್ ಸೀರೆಗಳು ರಾಮನಗರ ರೇಷ್ಮೆ ಅದೇ ಥರ ಬಳ್ಳಾರಿಗೆ ಬಿದ್ರಿ ಕಲೆ ಹಿಂಗ ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆಗಳು ಯಾವ ಯಾವ ಕಲಾ ಕೌಶಲ್ಯಗಳಿಗೆ ಅಭಿವೃದ್ಧಿ ಯಾವ ಯಾವ ಕಲಾ ಕೌಶಲ್ಯಗೆ ಸಂಬಂಧಪಟ್ಟಿದವ ಈ ಕಲಾ ಕೌಶಲ್ಯಗಳಿಂದ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೇಲೆ ಹೇಗೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು ಎಂಬುದು ಒಂದು ಸಂಪೂರ್ಣವಾದ ಜ್ಞಾನ ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆ ಆಗಸ್ಟ್ ಸಂಚಿಕೆಯಲ್ಲಿದೆ ನೆಕ್ಸ್ಟ್ ಮತ್ತೆ ನೋಡ್ಗಡೆದಂತ ನೋಡೋಣ ಬನ್ನಿ ಎಸ್ ಭಾರತದ ಪರಮ ಮಿತ್ರ ಶಿಂಜು ಅಬೆ ಯಾರೇ ಭಾರತದ ಪ್ರಥಮ ಪರಮ ಮಿತ್ರ ಶಿಂಜು ಅಬೆ ಇವರು ಯಾವ ದೇಶದವರು ಜಪಾನ್ ದೇಶ ಗೊತ್ತಿರಲಿ ಮಿತ್ರರೇ ಈ ಶಿಂಜೋ ಅಬೆ ಅವರನ್ನು ನೋಡಿದ ತಕ್ಷಣ ನನ್ನ ತಲೆಗೆ ಬರುವಂಥದ್ದು ಒಂದೇನಪ್ಪ ಅಂದರೆ ಮೊನ್ನೆ ಅಂದರೆ ಏಳನೇ ತಾರೀಕು ಒಂದು ಕೆ ಪಿ ಟಿ ಸಿ ಎಲ್ ಎಕ್ಸಾಮ್ ಆಯಿತು ಆ ಕೆ ಪಿ ಟಿ ಸಿ ಎಲ್ ಎಕ್ಸಾಮಲ್ಲಿ ಇವರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ ಈ ಅಬೆ ಅವರು ಎಷ್ಟು ಅವಧಿಯವರಿಗೆ ಜಪಾನಿನ ಪ್ರಧಾನ ಮಂತ್ರಿಯಾಗಿದ್ದರು ಒಂದು ಅವಧಿ ಎರಡು ಅವಧಿ ಅವಧಿ ನಾಲ್ಕು ಅವಧಿ ಈ ಅಬೆ ಅವರು ಭಾರತದ ಜೊತೆ ಎಂಥ ಸಂಬಂಧವನ್ನು ಹೊಂದಿದ್ದರು ಇವರು ಭಾರತಕ್ಕೆ ಯಾವಾಗ ಭೇಟಿ ಕೊಟ್ಟಿದ್ದರು ಇವರು ಭಾರತಕ್ಕೆ ಭೇಟಿ ಕೊಟ್ಟಾಗ ಇದ್ದಂಥ ಪ್ರಧಾನಮಂತ್ರಿಗಳರು ಅಷ್ಟೇ ಅಲ್ಲ ಇವರು ಭಾರತದ ಜೊತೆ ಒಂದು ಮುಖ್ಯವಾದ ಒಪ್ಪಂದವನ್ನು ಮಾಡ್ಕೊ ಯಾವಪ್ಪ ಅಂದ್ರೆ ಬುಲೆಟ್ ಟ್ರೈನ್ ಈ ಬುಲೆಟ್ ಟ್ರೈನ್ ಭಾರತದ ಯಾವ ಸ್ಥಳದಿಂದ ಯಾವ ಸ್ಥಳಕ್ಕೆ ಮೊದಲ ಬಾರಿಗೆ ಸಂಚರಿಸಿತು ಇಂಥ ಹತ್ತು ಹಲವಾರು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗೋದೇ ಸ್ಫೂರ್ತಿ ಆಗಸ್ಟ್ ಸಂಚಿಕೆಯಲ್ಲಿ ಮತ್ತೇನು ಒಳಗೊಂಡಿದೆ ಅಂತ ನೋಡೋಣ ಬನ್ನಿ ಎಸ್ ಭಾರತದ ಪ್ರಚಲಿತ ಘಟನೆಗಳ ಪಕ್ಷಿ ನೋಟ ಎಸ್ ಒಂದು ವಿನೂತನ ಶೈಲಿಯಲ್ಲಿ ಬರುವಂಥ ಇದೇ ತಿಂಗಳಿಂದ ಪ್ರಾರಂಭವಾಗಿರುವಂಥ ಭಾರತದ ಪ್ರಚಲಿತ ಘಟನೆಗಳ ಪಕ್ಷಿ ನೋಟ ಏನು ಇದು ಪಕ್ಷಿ ನೋಟ ಭಾರತದಲ್ಲಿರುವಂಥ ಅಷ್ಟೂ ರಾಜ್ಯಗಳ ಎಲ್ಲ ರಾಜ್ಯಗಳಲ್ಲಿ ನಡೆದಿರುವಂಥ ಪ್ರಮುಖ ಸುದ್ದಿಗಳನ್ನು ನಕ್ಷೆಯ ಮೂಲಕ ತೋರಿಸುವಂಥ ಒಂದು ಹೊಸ ಪ್ರಯೋಗ ನಕ್ಷೆಗಳ ಮೂಲಕ ಗೊತ್ತಿರಲಿ ಮಿತ್ರರೇ ಈ ಮುಂಚೆ ಸುಮಾರು ಆರು ಏಳು ವರ್ಷಗಳಕ್ಕಿಂತ ಮುಂಚೆ ಈ ಒಂದು ಪ್ರಯೋಗವನ್ನು ನಾವು ಮಾಡಿದ್ವಿ ಈಗ ಮಿಡ್ಲ್ ಗ್ಯಾಪ್ ಮಾಡಿದೆ ಯಾಕಂದರೆ ವಿದ್ಯಾರ್ಥಿಗಳಿಗೆ ಹೊಸತನ ಬೇಕಂತ ಗ್ಯಾಪ್ ಮಾಡಿದೆವು ಮತ್ತೆ ಈ ಅಂಕಣವನ್ನು ಪ್ರಾರಂಭ ಮಾಡಿದ್ವಿ ಈ ಅಂಕಣದಿಂದ ಗೊತ್ತಾಗೋದೇನಪ್ಪ ಅಂದರೆ ವಿದ್ಯಾರ್ಥಿಗಳು ಅತಿ ಸುಲಭವಾಗಿ ಕರೆಂಟ್ ಅಪರಿಶನ ಪ್ರಚಲಿತ ವಿದ್ಯಮಾನಗಳನ್ನು ನೆನಪಿಟ್ಟುಕೊಳ್ಳಲಿಕ್ಕೆ ಸುಲಭವಾಗುತ್ತೆ ಇಂಥ ಒಂದು ಮಾಹಿತಿ ಸಿಗೋದೇ ಸ್ಪರ್ಧಾ ಸ್ಫೂರ್ತಿಯಲ್ಲಿ ನೆಕ್ಸ್ಟ್ ಮತ್ತೇನು ಅಂತ ನೋಡೋಣ ಬನ್ನಿ ಎಸ್ ಅಧ್ಯಯನ ಸಾಮಗ್ರಿ ಅದರಲ್ಲಿ ಮುಖ್ಯವಾಗಿ ಭಾರತದ ರಾಷ್ಟ್ರೀಯ ಚಳುವಳಿ ಗೊತ್ತಿರಲಿ ಸ್ನೇಹಿತರೆ ಆಗಸ್ಟ್ ತಿಂಗಳಾದ ತಕ್ಷಣ ಎಲ್ಲರಿಗೂ ಒಂದು ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಎಲ್ಲರಿಗೂ ಅಮೃತ ಮಹೋತ್ಸವ ಸ್ವಾತಂತ್ರ್ಯದ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ತಿಳಿಸ್ತಾ ಇದ್ದೀನಿ ಮಿತ್ರರೇ ಏನಿದು ಭಾರತದ ರಾಷ್ಟ್ರೀಯ ಚಳವಳಿ ಗೊತ್ತಿರಲಿ ಈ ಭಾರತದ ರಾಷ್ಟ್ರೀಯ ಚಳವಳಿಯ ಸಂದರ್ಭದಲ್ಲಿ ನಮ್ಮ ದೇಶದೊಳಗ ಒಂದು ಪಕ್ಷ ಇತ್ತು ಯಾವ ಪಕ್ಷ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವ ಪಕ್ಷ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಭಾರತದ ಸ್ವಾತಂತ್ರ್ಯಕ್ಕಾಗಿ ಆರಂಭಿಸಿದ ಕೊನೆಯ ಚಳವಳಿ ಯಾವಪ್ಪ ಅಂದರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಯಾವ ಚಳವಳಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಕ್ವಿಟ್ ಇಂಡಿಯಾ ಚಳವಳಿ ಅಥವಾ ಚಲೇಜಾವ್ ಚಳವಳಿ ಅಂತ ಈ ಚಳವಳಿ ಚಲೇಜಾವ್ ಚಳವಳಿ ಪ್ರಾರಂಭವಾಗಿದ್ದೆ ಆಗಸ್ಟ್ ಒಂಬತ್ತನೇ ತಾರೀಕು ಯಾವ ತಾರೀಕು ಆಗಸ್ಟ್ ಒಂಬತ್ತನೇ ತಾರೀಕು ಇವತ್ತಿರಲಿ ಈ ಭಾರತದ ಸ್ವಾತಂತ್ರ್ಯ ಚಳುವಳಿಗಾಗಿ ಮುಖ್ಯವಾಗಿ ನಾಲ್ಕು ಭಾಗಗಳಲ್ಲಿ ನೋಡ್ತೀವಿ ಒಂದು ಮಂದಗಾಮಿಗಳು ತೀವ್ರಗಾಮಿಗಳು ಕ್ರಾಂತಿಕಾರಿಗಳು ಗಾಂಧಿಯುಗ ಅದರಲ್ಲಿ ಮುಖ್ಯವಾಗಿ ಗಾಂಧಿಯುಗ ಮತ್ತು ಕ್ರಾಂತಿಕಾರಿ ಕ್ರಾಂತಿಕಾರಿಗಳಂದರೆ ಯಾರಪ್ಪ ಕೇವಲ ತಮ್ಮ ಜೀವನದ ಅರ್ಧ ಭಾಗವನ್ನು ಸಹಿಸದೆ ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ನೆತ್ತರವನ್ನೇ ಚೆಲ್ಲಿದಂಥ ಧೀರ ಯುವಕರ ಗುಂಪೆ ಕ್ರಾಂತಿಕಾರಿಗಳು ಅಂಥ ಕ್ರಾಂತಿಕಾರಿಗಳು ಮಂದಗಾಮಿಗಳು ತೀವ್ರಗಾಮಿಗಳು ಗಾಂಧಿವಾದಿ ಗಾಂಧಿಯುಗದ ಕುರಿತು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದಕ್ಕೋಸ್ಕರ ಈ ರಾಷ್ಟ್ರೀಯ ಚಳುವಳಿಯ ನಿಮಿತ್ತವಾಗಿ ಅಮೃತ ಮಹೋತ್ಸವದ ನಿಮಿತ್ತವಾಗಿ ಒಂದು ವಿಶೇಷ ಅಧ್ಯಯನ ಸಾಮಗ್ರಿಯನ್ನು ನಿಮಗೆ ನಾವು ಕೊಡ್ತಾ ಇದ್ದೇವೆ ಆ ವಿಶೇಷ ಅಧ್ಯಯನ ಸಾಮಗ್ರಿಯ ಜ್ಞಾನವನ್ನು ಪಡೆಯಬೇಕಂತ ನಾನು ನಿಮ್ಮರಿಗೆ ಕೇಳಿಕೊಳ್ತೇನೆ ಇವತ್ತು ಇಲ್ಲಿಗೆ ಈ ಟಾಪಿಕ್ ಮುಗಿತು ನೆಕ್ಸ್ಟ್ ನಿಮಗೆ ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ